ಟೈಟಲ್ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಥಿಯೇಟ್ರಿಗೆ ಬೇಗ ಬನ್ನಿ. ಓ ಟಿ ಟಿಗೆ ಇವಾಗ ರಿಲೀಸ್ ಮಾಡೋ ಯಾವುದೇ ಪ್ಲಾನೂ ಇಲ್ಲ ನಮಗೆ, ಥಿಯೇಟ್ರಲ್ಲೇ ಓಡಿಸ್ಬೇಕು ಅಂತ. ಆಮೇಲೆ ಅದೊಂದು ತುಂಬ ಬೇಜಾರಲ್ಲಿ ಹೇಳುವಂಥದ್ದು, ಯಾರೇ ಆಗಲಿ ದಯವಿಟ್ಟು ಫಸ್ಟು ಯಾವಾಗ ಓ ಟಿ ಟಿಲಿ ರಿಲೀಸ್ ಒಂದು ಕೇಳಬೇಡಿ, ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಅದು ಕೇಳೋದಕ್ಕೆ ಹಾಸ್ಯವಾಗಿರಬಹುದು, ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಇವನು ತುಂಬ ದಿವಸ ಕಷ್ಟಪಟ್ಟಿದ್ದಾನೆ, ಎಲ್ಲರೂ ಕಷ್ಟಪಟ್ಟಿದ್ದಾರೆ, ನಾನಂದ್ರೆ ಅಲ್ಲ. ಅದೇ ಇಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಜಾರಾಗುತ್ತೆ. ಎಕ್ಸಾಕ್ಟ್ಲಿ, ಒಂದು ತುಂಬ ಜನ ಸೇರಿಸ್ಕೊಂಡು ಮಾಡೋ ಅಂಥದ್ದು, ಅವ್ರು ಡೇಟ್ ಕೊಡಲ್ಲ, ನಾನು ಲೇಟಾಗಿ ಬಂದೆ, ಇನ್ನೊಬ್ಬ ಲೇಟಾಗಿ ಬಂದು, ಏನೇನೋ ಮಾಡ್ಕೊಂಡು ಪ್ರಾಬ್ಲಮ್ಮಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ, ಎಷ್ಟೋ ದಿವಸ ಆಗುತ್ತೆ. ಆ್ಯಂಡ್ ಶ್ರೀನಿಗೆ ಅದು ಇನ್ನೊಂದು ಪ್ರಾಬ್ಲಮ್ಮು ಏನು ಅಂತಂದರೆ, ಅವ್ನು ಬೇಗ ಸಿನಿಮಾ ಮುಗಿಸೋಕ್ಕಾಗಲ್ಲ, ಇನ್ನೇನಾದ್ರು ಬೇಕು 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 ಅನ್ನೋದ್ರಲ್ಲಿ ಸಮಯ ಎಳೆಯುತ್ತೆ. ಅಷ್ಟು ಸಮಯ ಒಂದೇ ಒಂದು ಸಿನಿಮಾ ಮೇಲೆ ಗಮನ ಕೊಟ್ಟು ಮಾಡಿದ್ಮೇಲೆ ಒಂದು ದಿವಸ ಡೈರೆಕ್ಟಾಗಿ ಯಾರೊಬ್ಬರು ಬಂದು ಯಾವ ಓ ಟಿ ಟಿ ರಿಲೀಸ್ ಅಂದ ತಕ್ಷಣ ಭಾಳ ಬೇಜಾರಾಗುತ್ತೆ. ದಯವಿಟ್ಟು ಅದನ್ನು ನಿರೀಕ್ಷೆ ಮಾಡಬೇಡಿ. ಸಿನಿಮಾದ ಥಿಯೇಟ್ರಲ್ಲಿ ನೋಡೋಣ, ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಸುತ್ತಮುತ್ತ ಜನ ಇರ್ತಾರೆ, ಏನೋ ಮಾತಾಡ್ತಿರ್ತಾರೆ, ಹೋಗಿ ನೋಡೋ ಕ್ಯಾಕರ್ಸ್ ಹೋಗಿ ಅವ್ನಿಗೂ ಹೇಳ್ಬೇಕು ನೀವು. ಆ ಒಂದೆಲ್ಲ ಎನರ್ಜಿ, ಸಿನಿಮಾ ನೋಡ್ಬೇಕಾದ್ರೆ ಆ ಎನರ್ಜಿನೇ ಬೇರೆ. ಥಿಯೇಟ್ರಲ್ಲಿ ಬಿಸಿಲ್ ಗಿಸಿಲ್ ನೋಡಿಕೊಂಡು, ಡೈಲಾಗ್ಸ್ಗಳಿಗೆ, ಆ ಸೌಂಡ್ಗೆ, ಆ ಕ್ವಾಲಿಟಿ ಮಜಾ ಮಾಡೋದೇ ಬೇರೆ. ಸೊ ಹಾಗಾಗಿ ಆದಷ್ಟು ಬೇಗ ಚಿತ್ರಮಂದಿರಲ್ಲೇ ಬೇಗ ಬನ್ನಿ, ಒಂದು ಅಷ್ಟು ಜಾಸ್ತಿ ಸ್ಕ್ರೀನ್ ಸಿಕ್ಕರೆ ಹೆಲ್ಪ್ ಆಗುತ್ತೆ. ಪ್ಲೀಸ್, ನಾನು ನಂಬಿ.